ಸೊ ಸಂತೋಷ್ ಕೆಂಚಾಂಬ ಅವ್ರ ಹಾದಿ ಅಷ್ಟೊಂದು ಈಸಿ ಇಲ್ಲ, ಯಾಕಂದ್ರೆ ಎಲ್ಲ ಆಕ್ಸಿಡೆಂಟ್ಸ್ ಕಳೆದ ಬಾರಿ ಸೋತಂತ ಸುರೇಶ್ ಅವರಿದ್ದಾರೆ. ಜೊತೆಗೆ ಏನಾಗ್ತದೆ, ಇನ್ನು ಕೂಡ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ನಿಮ್ಗೆ ಯಾವ ರೀತಿಯ ಕಾನ್ಫಿಡೆನ್ಸ್ ಪಾರ್ಟಿ ಟಿಕೆಟ್ ಆಗುತ್ತೆ ಅಂತ? ಆಕ್ಚುಲಿ ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ವಿಶೇಷವಾದ ಶಿಸ್ತುಬದ್ಧವಾದ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯ ಅಲೆ ತರಬೇಕು, ಒಂದು ಒಂದು ಅಭಿವೃದ್ಧಿಯ ಯೋಚನಾ ಶಕ್ತಿ ಹಾಗೂ ಆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡುವಂತ ಆಲೋಚನೆಗಳಿರುವಂತ ಒಬ್ಬ ವ್ಯಕ್ತಿಯನ್ನ ತರಬೇಕು ಅನ್ನೋ ಒಂದು ಇದಿರುತ್ತೆ, ಅವರ ಒಂದು ಥಾಟ್ ಪ್ರೊಸೆಸ್ ಇದೆ ಅಂತ ನಾನು ನಂಬಿದ್ದೀನಿ. ಇವತ್ತಿನ ವ್ಯವಸ್ಥೆಯಲ್ಲಿ ನೋಡಿದ್ರೆ ನಮ್ಮ ಅದರಲ್ಲೂ ನಮ್ಮ ಮೋದಿಯವರ ಒಂದು ಯೋಚನೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ತರ ಅನ್ಸುತ್ತೆ ನಮಗೆ. ಹಾಗಾಗಿ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಒಂದು ಅವಕಾಶಗಳು, ಹೊಸ ಹೊಸ ಮುಖಗಳಿಗೆ ಅವಕಾಶಗಳು ಮಾಡ್ತಾರೆ ಅಂತ ಆಳವಾದ ನಂಬಿಕೆ ಇದೆ. ಯಾರು ಸೈದ್ಧಾಂತಿಕವಾಗಿ ಪಕ್ಷದ ಜೊತೆಯಲ್ಲಿದ್ದಾರೆ, ಆ ಸಿದ್ಧಾಂತದ ದೃಷ್ಟಿಕೋನದಲ್ಲಿ ಕೆಲಸ ಮಾಡುವವರಿಗೆ ಅವಕಾಶಗಳು ಖಚಿತವಾಗಿ ಈ ಬಾರಿ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ.